ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ನಡುವೆ ಚುನಾವಣೆ ಪೂರ್ವದಲ್ಲಿ ಬಂದಾಗಿದ್ದ ಪಡಿತರ ಕಾರ್ಡ್ ನೋಂದಣಿಯ ಹೊಸ ಮತ್ತು ತಿದ್ದುಪಡಿ ಕಾರ್ಯವು ಇಂದಿನವರೆಗೂ ಚಾಲ್ತಿಯಲ್ಲಿ ಇರುವುದಿಲ್ಲ. ಹಾಗಾಗಿ ಪಡಿತರ ಕಾರ್ಡ್ ಹೊಂದದೇ ಇರುವವರು ಮತ್ತು ಸೇರ್ಪಡೆ ಸೇರಿದಂತೆ ವಿವಿಧ ತಿದ್ದುಪಡಿ ಮಾಡಿಸಲು ಬೇಕಾಗುವ ಕಾರ್ಯಕ್ಕೆ ಸರ್ಕಾರದಿಂದಲೇ ಬ್ರೇಕ್ ಹಾಕಿದಂತಾಗಿದೆ. ಅತ್ತ ಪಡಿತರ ಕಾರ್ಡ್ ಇಲ್ಲದೆ ಇತ್ತ ಸರ್ಕಾರದ ಗ್ಯಾರಂಟಿ ಯೋಜನೆಯೂ ಇಲ್ಲದೆ ನಿರಾಶೆ ಮೂಡುವಂತಾಗಿದೆ. ರೇಷನ್ ಕಾರ್ಡ್ಗಾಗಿ ಸಾರ್ವಜನಿಕರು ತಹಶೀಲ್ದಾರ್ ಕಚೇರಿಗೆ ಎಲ್ದಾಡುತ್ತಾ ಕಾರ್ಡ್ ಮಾಡಿಸುವ ಕಾರ್ಯವು ಯಾವಾಗ ಪ್ರಾರಂಭವಾಗುತ್ತದೆ ಎಂದು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಶಾಲಾ ಮಕ್ಕಳು ಸಹ ಸೇರ್ಪಡೆ ಕಾರ್ಯದಲ್ಲಿ ತೊಂದರೆ ಅನುಭವಿಸುವಂತಾಗಿದೆ. ಈ ಕುರಿತಂತೆ ರಬಕವಿ ಬನಹಟ್ಟಿ ತಾಲೂಕಾ ಆಹಾರ ನಿರೀಕ್ಷಕ ವಿಠಲ್ ಕುಗಟೆ ದೂರವಾಣಿ ಮೂಲಕ ಪ್ರತಿಕ್ರಿಯಿಸಿ, ಚುನಾವಣೆ ಪೂರ್ವದಲ್ಲಿ ಪಡಿತರ ಆನ್ಲೈನ್ ಸೇವೆಯ ಸೈಟ್ ಬಂದಾಗಿದೆ. ಮೇಲಾಧಿಕಾರಿಗಳ ಸೂಚನೆ ಬರುವವರಿಗೆ ಸೇವೆ ಲಭ್ಯ ಇರುವುದಿಲ್ಲ. ಸದ್ಯದಲ್ಲಿ ಆರಂಭವಾಗುವ ನಿರೀಕ್ಷೆ ಇದೆ ಎಂದರು.